ಉತ್ತರ ಕರ್ನಾಟಕದ ಜಿಲ್ಲೆಗಳನ್ನು ಬಾಧಿಸುತ್ತಲೇ ಇದೆ. ಪ್ರವಾಹ ವೈಮಾನಿಕ ಸಮೀಕ್ಷೆ ನಡೆಸಲು ನಿರ್ಧರಿಸಿದ್ದಾರೆ ಸಿಎಂ ಯಡಿಯೂರಪ್ಪ. ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದಾರೆ ಸಿಎಂ ಯಡಿಯೂರಪ್ಪ. ಬೆಳಗಾವಿ ಹಾಗೂ ವಿಜಯಪುರ ಜಿಲ್ಲೆಯಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ಕೂಡ ನಡೆಸಿದ್ದಾರೆ. ಆದರೆ ಇವತ್ತು ಸಂಪುಟ ವಿಸ್ತರಣೆ ಕೂಡ ಆಗಿಲ್ಲ ಕರ್ನಾಟಕದಲ್ಲಿ. ಸೊ ಹಾಗಾಗಿ ಏಕಮೇವ ದ್ವಿತೀಯ ಚಕ್ರವರ್ತಿಯಾಗಿದ್ದಾರೆ ಯಡಿಯೂರಪ್ಪನವರು. ಈಗ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದರೆ ಖಂಡಿತವಾಗಲೂ ಅದು ಆಡಳಿತಕ್ಕೆ ಬಹಳ ದೊಡ್ಡ ಅನುಕೂಲ ಆಗ್ತಾ ಇತ್ತು. ಅದನ್ನು ಮನಗಾಣಬೇಕು ಯಡಿಯೂರಪ್ಪನವರು. ಆದಷ್ಟು ಬೇಗ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು. ಸಂಜೆ 5 ಗಂಟೆವರೆಗೆ ನೆರೆಪೀಡಿತ ಜಿಲ್ಲೆಗಳ ವೈಮಾನಿಕ ಸಮೀಕ್ಷೆಯನ್ನು ನಡೆಸಲಿದ್ದಾರೆ. ಹವಾಮಾನ ಪರಿಸ್ಥಿತಿ ನೋಡಿ ವೈಮಾನಿಕ ಸಮೀಕ್ಷೆ ಮಾಡ್ತೇನೆ ಅಂತ ಹೇಳಿ ಯಡಿಯೂರಪ್ಪನವರು ಹೇಳಿದ್ದಾರೆ. ಪ್ರವಾಸಕ್ಕೆ ತೆರಳುವ ಮುನ್ನ ಸಿಎಂ ಯಡಿಯೂರಪ್ಪ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಜವಾಗಲೂ ಉತ್ತರ ಕರ್ನಾಟಕಕ್ಕೆ ಅನಿಸಬಾರದು ನಮ್ಮನ್ನು ಕೇಳೋರು ಯಾರು ಇಲ್ಲ ಅಂತ ಹೇಳಿ ಖಂಡಿತವಾಗಲೂ ಆ ಸಮೀಕ್ಷೆ ಒಂದು ಆಗಲೇಬೇಕಾಗಿದೆ. ಅವರ ದುಃಖ ದುಮ್ಮಾನದಲ್ಲಿ ಭಾಗಿಯಾಗಲೇಬೇಕಾಗಿದೆ. ಮತ್ತೊಂದು ಕಡೆ ಸಚಿವ ಸಂಪುಟ ವಿಸ್ತರಣೆಯಾಗಬೇಕು, ಮಂತ್ರಿಗಳಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಕೂಡ ವಿರೋಧ ಪಕ್ಷಗಳು ಮಾಡ್ತಾ ಇದೆ. ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಕೃಷ್ಣಾ ನದಿಗೇನು ದೊಡ್ಡ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ. ಇದು ನಮಗೆ ಬಹಳ ಆತಂಕ ತರುವಂಥ ಸಂಗತಿಯಾಗಿದೆ. ಇದರ ಪರಿಣಾಮ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಮತ್ತು ಬಿಜಾಪುರ ಜಿಲ್ಲೆ, 3 ಜಿಲ್ಲೆಯಲ್ಲಿ ಪರಿಣಾಮ ಆಗಿದೆ. ಅಲ್ಲಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಮಿಲಿಟ್ರಿ ಫೋರ್ಸ್ ತಂದು ಇಟ್ಟಿದ್ದೇವೆ, ಅಗತ್ಯ ಇದ್ರೆ ದೋಣಿಗಳ ವ್ಯವಸ್ಥೆ ಮಾಡಿದ್ದೇವೆ. ಆಮೇಲೆ ಆ ಕುಟುಂಬಗಳನ್ನು ಸ್ಥಳಾಂತರ ಮಾಡೋಕ್ಕೆ ಊಟದ ವ್ಯವಸ್ಥೆ ಮಾಡೋದು ಎಲ್ಲವನ್ನೂ ಮಾಡಿದ್ದೇವೆ. ನಮ್ಮ ಅಧಿಕಾರಿಗಳು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತ್ಯಕ್ಷ ಏನೇನು ಆಗಿದೆ ಇದನ್ನು ನೋಡೋಕ್ಕೋಸ್ಕರ ನಾನೀಗ ಹೋಗ್ತಾ ಇದ್ದೆ ನಮ್ಮ ಅಧಿಕಾರಿಗಳ ಜೊತೆ. 4:30-5 ಗಂಟೆವರೆಗೂ ಅಲ್ಲಿದ್ದು ಆ 3 ಜಿಲ್ಲೆಗಳಲ್ಲಿ ಹೋಗಿ ಏನಾದರೂ ಹವಾಮಾನ ಪರ್ಮಿಟ್ ಮಾಡಿದ್ರೆ ವಿಮಾ ಹೆಲಿಕಾಪ್ಟರಲ್ಲಿ ವೀಕ್ಷಣೆಯೂ ಮಾಡ್ತೇನೆ. ಇಲ್ಲದೇ ಇದ್ದರೆ ಆ ಜಿಲ್ಲಾಡಳಿತ ಜೊತೆಗೆ ಚರ್ಚೆ ಮಾಡಿ ಏನು ರಿಲೀಫ್ ಆಗಬೇಕಾಗಿದೆ, ಹಣಕಾಸಿನ ಕೊರತೆ ಏನೂ ಇಲ್ಲ, ಅದೆಲ್ಲವನ್ನು ಮಂಜೂರು ಮಾಡಿಕೊಡ್ತೇನಪ್ಪ. ಹಗಲು ರಾತ್ರಿ ಕೆಲಸ ಮಾಡಬೇಕು, ರಿಲೀಫ್ ಏನು ಬೇಕೋ ಮಾಡಿಕೊಡಿ. ಬೆಳೆ ನಾಶ ಆದದ ಬಗ್ಗೆ ಒಂದು ರಿಪೋರ್ಟನ್ನು ತರಿಸ್ಕೊಂಡು ಆ ಮುಂದೆ ಇನ್ನೂ 4-6 ದಿವಸ ಆದಮೇಲೆ ಸ್ಪಷ್ಟವಾದ ಚಿತ್ರ ಬರುತ್ತೆ. ಆ ಬಗ್ಗೆನೂ ನಾನು ಗಮನ ಕೊಡ್ತೇನೆ. ನಾಳೆ ಇವತ್ತು ಸಾಯಂಕಾಲ ಡೆಲ್ಲಿಗೆ ಹೋದಾಗ ನಮ್ಮ ಸಂಬಂಧಪಟ್ಟ ಸಚಿವರುಗಳು ಸಹ ಒಂದು ಕಡೆ ಬರಗಾಲ ಮಲೆನಾಡಲ್ಲಿ, ಇನ್ನೊಂದು ಕಡೆ ಅತಿವೃಷ್ಟಿ ಅಥವಾ ಕೃಷ್ಣಾದಲ್ಲಿ ನೀರು ತುಂಬಿ ಜನರು ಸಮಸ್ಯೆ ಎದುರಿಸ್ತಾ ಇರುವಂಥದ್ದು. ಇದೆಲ್ಲದರ ಬಗ್ಗೆ ಕೇಂದ್ರದ ನಮ್ಮ ಸಚಿವರ ಗಮನಕ್ಕೆ ತಂದು ಹೆಚ್ಚು ಹಣಕಾಸಿನ ನೆರವನ್ನು ಕೇಳಿ ಆದಷ್ಟು ಬೇಗ ರಿಲೀಫ್ ವರ್ಕನ್ನು ಪ್ರಾರಂಭ ಮಾಡ್ತೇವೆ, ಪರಿಹಾರವನ್ನು ಕೊಡ್ತೇವೆ. ಎಲ್ಲ ಇದರ ಬಗ್ಗೆ ಎಚ್ಚರವನ್ನು ವಹಿಸಿದ್ದೇವೆ.